ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ವ್ಲಾಗ್ಸ್ ವಿತ್ ಸಾನ್ವಿ. ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇದು ನಮ್ಮನೆ ಪೂಜೆ. ಶ್ರೀರಾಮನವಮಿಗೆ ಮುಖ್ಯವಾಗಿ ಪಾನಕ, ಕೋಸಂಬರಿ, ನೀರು, ಮಜ್ಜಿಗೆನೆ ಮೇನ್ ಅಲ್ವಾ? ಸೊ ಹಾಗಾಗಿ ಮನೆಯಲ್ಲಿ ಮಾಡಿದರು. ಪೂಜೆಗಿಟ್ಟು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಾಯಿತು. ಇದು ಬಂದು ಸಾನ್ವಿ ಇನ್ನೂ ಸ್ನಾನ ಇಲ್ಲ, ಆಟ ಆಡ್ತಿದ್ದಾಳೆ. ಅಲ್ಲಮ್ಮ ಏನೋ ಇಟ್ಟಿದ್ದಾರೆ, ಅದನ್ನು ಎತ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ತಿಂತಾಳಿದ್ದಾಳೆ ಕೂಡ, ಆದರೆ ತಿಂತಾಳೆ ಬಟ್ ಆದರೆ ಅವಳಿಗೆ ಜೀರ್ಣ ಆಗ್ತಾಯಿಲ್ಲ. ಮತ್ತು ಇದು ಹಬ್ಬದ ದಿನಾನೇ ನಾನು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಕೋಸಂಬರಿ ಪಾನಕನ ನೋಡಿ, ತೊಗೊಂಡು ಬಂದು ಅಲ್ಲಿ ಇಟ್ಟಿದ್ದೆ. ನಮ್ಮ ಸಾನ್ವಿನೇ ಅದನ್ನು ಎಲ್ಲ ಎತ್ತಿ ಚೆಲ್ಲಿ ಇದು ಮಾಡ್ತಿದ್ದಾಳೆ. ಮತ್ತು ನಾನು ಇಲ್ಲಿ ಪಾನಕನ ಕುಡಿತಾ ಇದ್ದೀನಿ. ಪಾನಕ ಅಂದರೆ ಬೆಲ್ಲ, ನೀರು, ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಹಾಕೋಬೇಕು. ಮತ್ತು ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಅಥವಾ ಏಲಕ್ಕಿನ ಡೈರೆಕ್ಟಾಗಿ ಹಾಕಿ ಹಾಕ್ಕೋಬೋದು. ಮತ್ತು ಒಂದು ಅಥವಾ ಎರಡು ನಿಂಬೆಹಣ್ಣಿನ ಕಟ್ ಮಾಡಿ ಕಿವುಚಿ ಹಾಕಬೇಕು. ಇದು ಪಾನಕ ಈ ಥರ ಮಾಡೋದು. ಮತ್ತು ಕೋಸಂಬರಿ, ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಥರ ಕೋಸಂಬರಿ ಪಾನಕ ಮಾಡಿತ್ತು. ಅದೇ ಸ್ಪೆಷಲ್ ಅಲ್ವಾ ಹಬ್ಬಕ್ಕೆ. ಮತ್ತು ವಿಶೇಷ ತಿಂಡಿಗಳೇನೂ ಮಾಡಿಲ್ಲ ಸ್ನೇಹಿತರೆ. ನಾವು ಟ್ರಿಪ್ ಹೋಗಿ ಬಂದಿದ್ವಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ವಲ್ಲ, ತುಂಬಾ ಆಯಾಸ ಆಗಿತ್ತು, ಸರಿಯಾಗಿ ನಿದ್ದೆ ಇಲ್ಲ. ಮತ್ತು ಅವತ್ತು ನೈಟ್ ಬಂದು 2 ಗಂಟೆಗೆ ಬಂದ್ವಿ ಮನೆಗೆ. ಮಾರನೇ ದಿನ ಮತ್ತು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ 11:30 ಆಗಿತ್ತು. ನೋಡಿ, 11:30 ಆದಮೇಲೆ ನಾನು ಊಟ ಮಾಡಿ ಆಮೇಲೆ ಕೋಸಂಬರಿ ಪಾನಕ ತಿನ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತು ಸಾನ್ವಿಗೆ ಸ್ನಾನ ಮಾಡಿಸಿ ಅವಳಿಗೆ ಈ ಫ್ರಾಕ್ನ ಹಾಕಿ ಒಂದೆರಡು ಫೋಟೋ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ಆದರೆ ಅವಳು ಒಂದು ಪೋಸು ಕೊಡಲಿಲ್ಲ ನೋಡಿ. ಆ ಹ್ಯಾಟ್ ತೆಗಿಯೋದು, ಆ 10 ರೂಪಾಯಿ ನೋಟ್ನಂತ ಅರ್ಧೇ ಹಾಕ್ಬಿಟ್ಲು. ನೋಡ್ತಿದ್ದೀರಲ್ಲ ಎಷ್ಟು ಬೇಗ ಅರ್ಧ ಬಿಡ್ತಾಳಂದರೆ. ಲಾಸ್ಟಿಗೆ ಅದನ್ನು ಅರ್ಧೇ ಹಾಕಿದ್ಲು. ಮತ್ತು ಅದನ್ನು ಅಮ್ಮ ಗಮ್ ಇರಲಿಲ್ಲ. ಸೊ ಅಮ್ಮ ಅನ್ನ ಹಾಕಿ ಮೆತ್ತಿಸಿದ್ರು, ಮೆತ್ತಿತ್ತು. ಮತ್ತು ಅದನ್ನು ಸಂಘಕ್ಕೆ ಅಂತ ಕೊಟ್ಬಿಟ್ರು. ಅದು ಹೆಂಗೋ ಬ್ಯಾಂಕಿಗೆ ಹೋಗುತ್ತಲ್ಲ ಅಮೌಂಟು. ಸೊ ಅದನ್ನು ಅಮ್ಮ ಕೊಟ್ಬಿಟ್ರು ಅಲ್ಲಿ, ತೊಗೊಳ್ತಾರೆ ಬ್ಯಾಂಕಲ್ಲಿ ತೊಗೊಳ್ತಾರಲ್ವಾ. ಸೊ ಹಾಗಾಗಿ ಫ್ರಾಕ್ ತುಂಬ ಚೆನ್ನಾಗಿದೆಲ್ಲ. ಇದು ಯುಗಾದಿ ಹಬ್ಬಕ್ಕಂತ ತೊಗೊಂಬಂದಿದ್ದು, ಬಟ್ ಹಾಕಲಿಲ್ಲ, ಇನ್ನೊಂದು ಬೇರೆ ಡ್ರೆಸ್ ಹಾಕಿತ್ತು. ಈಗ ಇದನ್ನು ಹಾಕಿದ್ದೀನಿ ನೋಡಿ, ಹರಿತಾರೆ. ಅದು ಹೆಂಗೆ ಹರಿತದಾಳೆ ನೋಡಿ. ನೋವು ದುಡ್ಡಿನ ಬೆಲೆನೇ ಗೊತ್ತಿಲ್ಲ, ಅದೊಂಥರ ಚೆಂದ ಅಲ್ಲ. ದುಡ್ಡಿನ ಬೆಲೆ ಗೊತ್ತಿಲ್ಲದಿರೋ ಮುಗ್ಧ ಮನಸ್ಸುಗಳಿವು ನೋಡಿ. ಹರಿದ್ಬಿಟ್ಲು, ಮತ್ತೆ ಬೇಕು ಅಂತ ಅಟ್ಟ ಮಾಡ್ತಿದ್ದಾಳೆ. ಅಮ್ಮ ಬಂದು ಅವಳ ಕೈಯಲ್ಲಿಂದ ತೊಗೊಳ್ತಾ ಇದ್ದಾರೆ. ಒಂದು ಸ್ವಲ್ಪತ್ತೆ ಸ್ನೇಹಿತರು ಹಾಕಿದ್ದೀವಿ ಈ ಡ್ರೆಸ್ನ, ಅವಳು ಇಟ್ಕೊಂಡೇ ಇರಲಿಲ್ಲ. ತುಂಬ ಸೆಕೆ ಬೇರೆ, ಇಟ್ಕೊಳ್ತಾ ಇರಲಿಲ್ಲ. ಸೊ ಹಾಗಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ರಿಮೂವ್ ಮಾಡಿಬಿಟ್ಟೆ. ಮತ್ತು ಇದು ಫ್ರೈಡೇ ವ್ಲಾಗ್. ಫ್ರೈಡೇ ಈವ್ನಿಂಗ್ ಹೋಗ್ತಿದ್ದೀವಿ ನಾವು. ಸಂಜೆ 6:30 ಆ ಥರ ಮನೆ ಬಿಟ್ವಿ. ಗಾಡಿಯಲ್ಲಿ ಹೋಗ್ತಿದ್ವಿ ನೋಡಿ, ಗೇಟ್ಗೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಬಸ್ಸಿಗೆ ಹೋಗೋಣ ಅಂತ. ಅಪ್ಪ ಡ್ರೈವ್ ಮಾಡ್ತಿದ್ದಾರೆ, ಗಾಡಿನ ಬಂದು ತಮ್ಮ ತೊಗೊಂಬಂದ ಮತ್ತೆ ವಾಪಸ್ಸು. ಹೋಗ್ತಾ ಇದ್ದೀವಿ ನೋಡಿ. ಅಪ್ಪ, ನಾನು ಗಾಡಿಯಲ್ಲಿ ಬಂದ್ವಿ. ನಾನು, ಅಪ್ಪ, ಸಾನ್ವಿ, ಮತ್ತು ಅಮ್ಮ ಇನ್ನೊಂದು ಗಾಡಿಯಲ್ಲಿ. ಅಣ್ಣ ಕರ್ಕೊಂಬಂದ, ಮತ್ತು 2 ಗಾಡಿನ ಅವರಿಬ್ಬರು ವಾಪಸ್ ತೊಗೊಂಡು ಹೋದರು ನೋಡಿ. ಅಪ್ಪ ಅಲ್ಲೇನೋ ನೋಡ್ತಿದ್ದಾರೆ. ಇದು ಅಮ್ಮ, ನಾನು, ಸಾನ್ವಿ, 4 ಜನ ಹೋಗಿದ್ವಿ ಧರ್ಮಸ್ಥಳಕ್ಕೆ. ನಾನು ಯಾವತ್ತೂ ನೋಡಿರಲಿಲ್ಲ ಸ್ನೇಹಿತರೆ ಅಷ್ಟೊಂದು ರಶ್ಶು, ಅಷ್ಟೊಂದು ಜನ. ಯಪ್ಪ ನೋಡಿ ಸಾನ್ವಿ, ಅವು ಬಸ್ಸಲ್ಲಿ ಎಲ್ಲರನ್ನೂ ಮಾತಾಡಿಸ್ತಾಳೆ. ಹಿಂದೆ ಕೂತಿರೋ ಸೀಟಲ್ಲಿರೋರನ್ನೆಲ್ಲರನ್ನೂ ಮಾತಾಡಿಸ್ತಾಳೆ. ಅವ್ರಿಗೆ ಸ್ಮೈಲ್ ಕೊಡೋದೇನೋ, ಅವ್ರ ಕಣ್ಣು ಹೊಡಿಯೋದೇನೋ ಅದೆಲ್ಲ ಮಾಡ್ತಾಯಿದ್ಲು. ಮತ್ತು ಇದು ಸ್ಟಾಪ್, ಹಾಸನದಲ್ಲಿ ಒಂದು ಹತ್ರ ಸ್ಟಾಪ್ ಕೊಡ್ತಾರಲ್ವ, ಸೊ ಅಲ್ಲಿ ಒಂದು ಕ್ಲಿಪ್ ತೊಗೊಂಡೆ ನೋಡಿ. ಅವಳು ಕೂದಲು ಯಾವ ಥರ ಕಿದ್ರಿದೆ ಅಂತ, ಸರಿಯಾಗಿ ನಿದ್ದೆ ಇಲ್ಲ. ಅಮ್ಮಂಗೂ ಸರಿಯಾಗಿ ನಿದ್ದೆ ಇಲ್ಲ. ಬಸ್ಸಲ್ಲಿ ತುಂಬ ಇಕ್ಕಟ್ಟಂದರೆ ಇಕ್ಕಟ್ಟು. ಮತ್ತು ಇನ್ನೂ ಬೇರೆ ಬಸ್ಸಲ್ಲಿ ಹೋಗ್ಬೋದಾಗಿತ್ತು, ಸ್ಲೀಪರ್ ಬಸ್ಸಲ್ಲೆಲ್ಲ. ಅದರಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸೋದಕ್ಕೆ ಹೋಗಲಿಲ್ಲ ನಾವು. ಮಾಮೂಲಿ ಬಸ್ಸಲ್ಲಿ KSRTC ಬಸ್ಸಲ್ಲೇ ಹೋದ್ವಿ ನೋಡಿ. ಇದು ನನ್ನ ಮುಖ ಯಾವ ಥರ ಇದೆ ಅಂತ, ಸರಿಯಾಗಿ ನಿದ್ದೆ ಇಲ್ಲ. ನಿದ್ದೆ ಇಲ್ಲದೆ ಇದ್ದರೆ ಈ ಮೈಂಡ್ ಸರಿಯಾಗಿ ಓಡೋದೇ ಇಲ್ಲ ನನಗೆ.
ನಿದ್ದೆ ಚೆನ್ನಾಗಾಗಬೇಕು, ಊಟ ಇಲ್ಲಾಂದ್ರೆ ಪರವಾಗಿಲ್ಲ, ನಿದ್ದೆ ಚೆನ್ನಾಗಾಗಬೇಕು ನನಗೆ, ಮುಖ ನೋಡಿ ಯಾವ ಥರ ಆಗಿದೆ ಅಂತ. ಸಾನ್ವಿ ನೋಡಿ, ಸಾನ್ವಿ ಕೂದಲೆಲ್ಲ ನಿಂತ್ಕೊಂಬಿಟ್ಟಿದ್ದಾವೆ, ಜುಟ್ಟು ಹಾಕಿದ್ದು ಆದರೆ ಅದನ್ನು ತೆಗೆದುಬಿಟ್ಟಿದ್ದಾಳೆ. ಮತ್ತು ಈ ಬಸ್ಸಲ್ಲಿ ನಿದ್ದೆ ಸರಿಗಿಲ್ಲ ಅವಳಿಗೆ, ಅವಳು ಏನು ಮಾತಾಡ್ಸಿದ್ರು ಹಾ ಇಲ್ಲ ಹೂ ಇಲ್ಲ. ಅಪ್ಪ ಹಾಲು ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ ಸಾನ್ವಿಗೆ. ಮತ್ತು ಇದು ಬೆಳಗ್ಗೆ, ಬೆಳಗ್ಗೆ ಬಸ್ ಇಳಿದು ಅಲ್ಲುಜ್ಜಿ ವಾಶ್ರೂಮ್ಗೆಲ್ಲ ಹೋಗಿ ಬಂದಾದಮೇಲೆ ಇದು ಮುಡಿ ಕೊಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಇದು ನೋಡಿ ಗೇಟ್ವೇ ಆಫ್ ಧರ್ಮಸ್ಥಳ, ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇಷ್ಟೊಂದು ಬಿಸಿಲಿದೆಲ್ವಾ, ಅಲ್ಲಿ ನೋಡಿ ಬೆಳಗ್ಗೆ ಬೆಳಗ್ಗೆ ಮಂಜು ಸಹ ಬೀಳ್ತಾ ಇತ್ತು. ಎಷ್ಟು ಕೂಲಾಗಿ ಪ್ರಶಾಂತವಾಗಿರುತ್ತೆ ಈ ದೇವಸ್ಥಾನ, ತುಂಬ ಫೇವ್ರೇಟ್ ಫೇವ್ರೇಟ್ ಟೆಂಪಲ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕ್ಯೂ ಇತ್ತು ಅಂದರೆ, ಯಪ್ಪ ದೇವರೇ, ಕರೆಕ್ಟಾಗಿ ಎಕ್ಸಾಕ್ಟಾಗಿ 6:20 ನಾವು ಅಲ್ಲಿಗೆ ಹೋಗಿದ್ದು, ಆಚೆ ಬರೋ ಹೊತ್ತಿಗೆ 9 ಆಯಿತು. ಮುಡಿ ಕೊಡೋಕ್ಕಂತಲೇ 2 hours ನಾವು ವೆಯ್ಟ್ ಮಾಡಿ ಕ್ಯೂವಲ್ಲೆಲ್ಲ ಹೋಗಿ 2 hoursಿಂದ ಪಾಪ ಅವಳಿಗೆ ಹಾಲು ಕ್ಯೂವಲ್ಲಿ ಮತ್ತು ಅಮ್ಮ ದೇವ್ರು 10 ಗಂಟೆಗೆ ಹೋಗಿದ್ದು ಸ್ನೇಹಿತರೆ, ನಾವು ಕ್ಯೂ ಅಲ್ಲಿ ಜಾಯ್ನ್ ಆಗಿದ್ದು, ಸ್ಪೆಷಲ್ ದರ್ಶನಕ್ಕೂ ಸಹ ಹೋಗಲಿಲ್ಲ ನಾವು. ಅಲ್ಲಿ ಕೂತು 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 2 hours 3 hours 10 ಗಂಟೆಗೆ ಹೋಗಿ 10:30 ಹೋಗಿದ್ದು ಅಂದರೆ 2:30 ಈಚೆ ಬಂದಿದ್ದೀವಿ ನಾವು. 10:30 11:30 12:30 1:30 2 hours ಯಪ್ಪ ಸಾಕು ಸಾಕಾಯ್ತು ನಮಗೆ ಅಲ್ಲಿ. ಆದರೆ ಮುಡಿ ಕೊಡಬೇಕಾದ್ರೆ ಇದ್ದು ಸ್ನೇಹಿತರು ಅವಳು. ಮತ್ತು ಇದು ದರ್ಶನ ಎಲ್ಲ ಮುಗಿಸಿ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾಯಿರೋದು ಅಲ್ಲ, ಊಟ ಧರ್ಮಸ್ಥಳ ಪ್ರಸಾದ ಕುಂಗಿಮಿಸ್ಕೊಂಡು ಮತ್ತೆ ನಾವೆಲ್ಲ ಕೆಳಗಡೆ ಬರ್ತಾಯಿರೋದು. ನೋಡಿ ಅಲ್ಲ ಬಸ್ಸು ಇದೆಯಲ್ಲ, ಅದ್ರ ಹತ್ರ ನಮಸ್ಕಾರ ಮಾಡಿಸ್ಕೊಂಡು ಬರ್ತಾಯಿದ್ದೀನಿ. ಅಲ್ಲೊಂದು ತುಪ್ಪಿ ತೊಗೊಳ್ಳೋಣ ಅಂತ ನೋಡಿದ್ದೀನಿ ಅಂತ. ಅಲ್ಲಿ ಇಟ್ಕೊಂಡಿದ್ದು ಗಂಧನೂ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ಹೆಂಗಾಗಿದೆ ನೋಡಿ ಮುಖ, ನೋಡಿ ನೋಡಿದ್ರೂ ಗೊತ್ತಾಗುತ್ತೆ ಫ್ರೆಶ್ ಆಗಿದ್ದೀವಂತ ಸಹ ಅನಿಸಲ್ಲ. ನೋಡಿ ಅಪ್ಪ ಇಲ್ಲಿ, ಮತ್ತು ಮುಂದೆ ಅಮ್ಮ ಹೋಗ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಶೆಕೆ ಅಪ್ಪ. ಅವಳನ್ನ ಕರ್ಕೊಂಡು ಲಗೇಜ್ಗಳನ್ನ ಎತ್ಕೊಂಡು ಬರತ್ತು ಸಿಕ್ಕಾಪಟ್ಟೆ ಕಷ್ಟ ಅಂತ. ಸೊ ಡೈರೆಕ್ಟ್ ಬಸ್ ಹತ್ತಿಬಿಟ್ವಿ ಲಾಸ್ಟಿಗೆ ಏನಾದರೂ ಆಗಲಿ ಅಂತ. ಮತ್ತು ಬಸ್ ಹತ್ತಿದ್ವಿ, ಒಂದು ಸ್ವಲ್ಪ ಅದರ ಘಾಟ್ ಸೆಕ್ಷನಲ್ಲಿ ಚೆನ್ನಾಗಿ ಬಿಸಿಲೆಲ್ಲ ಚೆನ್ನಾಗಿತ್ತು, ಮತ್ತು ಪುನಃ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಯಪ್ಪ ದೇವರು ಈಗ ಮಳೆನಾ ಅಂತ ನೋಡಿದ್ರೆ ಹನಿಗಳು ಉದುರ್ತಾ ಇದೆ, ಸ್ಟಾರ್ಟ್ ಆಯಿತು ಮಳೆ. ನೋಡ್ತಾಯಿದ್ದೀರಲ್ಲ ಮಳೆ ಬೀಳ್ತಾ ಇದೆ. ಮತ್ತು ಹೋಗ್ತಾ ಹೋಗ್ತಾ ಸ್ವಲ್ಪ ಜೋರಾಯಿತು ಮಳೆ, ಮತ್ತು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಷ್ಟು ಮಳೆನೇ ಇಲ್ಲ ಸ್ನೇಹಿತರಲ್ಲಿ. ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು 5-6 kilometers ದೂರ ಅಷ್ಟೇ, ಅಷ್ಟು ಜೋರು ಮಳೆ ಬಿತ್ತು ಘಾಟ್ ಸೆಕ್ಷನಲ್ಲಿ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಮಳೆನೇ ಇಲ್ಲ. ಏಯ್ಯಪ್ಪ ಅಂದ್ಕೊಂಡು
ನೋಡಿ, ಎಲ್ಲಿ ನೋಡಿದ್ರೂ ಗ್ರೀನರಿ ಗ್ರೀನರಿ ಗ್ರೀನರಿ. ನಂಗೆ ಈ ಮರಗಳನ್ನು, ಈ ಬೆಟ್ಟಗಳನ್ನು ಇವು ನೋಡೋದೇ ಒಂಥರ ಸಂತೋಷ. ನನಗೆ ಅಲ್ಲಿರೋ ಮನೆಗಳು, ನಂಗೆ ಅಲ್ಲಿರೋ ಮನೆಗಳಂದರೆ ತುಂಬಾ ಇಷ್ಟ. ಚಿಕ್ಕ ಚಿಕ್ಕ ಮನೆಗಳು, ಹೆಂಚಿನ ಮನೆಗಳು, ಒಂದು ಇಲ್ಲಿದ್ದರೆ ಇನ್ನೊಂದು ಎಲ್ಲೋ ಇರುತ್ತೆ ಮನೆ. ಅದು ಹೆಂಗೆ ಮಾತಾಡ್ತಾರೆ ಅಕಸ್ಮಾತ್ ಯಾರಾದ್ರೂ ಮಾತಾಡಬೇಕಂದ್ರೆ, ಏನಾದರೂ ಎಮರ್ಜೆನ್ಸಿ ಬಂತು ಅಂದರೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಏನು ನೆಟ್ವರ್ಕ್ ಅಂತೂ ಒಂಚೂರು ನೆಟ್ವರ್ಕ್ ಇಲ್ಲ ಫೋನಲ್ಲಿ ನಂದಂತೂ. ಅವ್ರು ಯಾವ ಥರ ಹೆಂಗಿರ್ತಾರೋ ಯಪ್ಪ ದೇವ್ರೆ. ಮತ್ತು ಇಲ್ಲಿ ನಮಗೆ ಅಂತೂ ಒಂದು ಮನೆ, ನಮ್ಮದು ಒಂದೇ ಗೋಡೆಗೆ ಈ ಕಡೆ ಒಂದು ಮನೆ, ಆ ಕಡೆ ಒಂದು ಮನೆ, ಅಷ್ಟು ಹತ್ರ ಹತ್ರ ಇರ್ತೀವಿ ನಾವು ನಮ್ಮ ಕಡೆ. ಅಲ್ಲಿ ಮಾತ್ರ ಇಲ್ಲೊಂದು ಮನೆ ಇದ್ದರೆ ಇನ್ನೆಲ್ಲೋ ಒಂದು ಮನೆ, ಕಾಣೋದು ಸಹ ಇಲ್ಲ ಮನೆಗಳು, ಹಂಗಿರ್ತವೆ. ಸೊ ನಂಗಲ್ಲಂತೂ ಮನೆಗಳು ತುಂಬಾ ಇಷ್ಟ, ಪುಟ್ಟ ಪುಟ್ಟ ಮನೆಗಳು ಆ್ಯಂಡ್ ಹೆಂಚಿನ ಮನೆಗಳೇ, ತುಂಬ ಹೆಂಚಿನ ಮನೆಗಳೇ. ಮೂಳಿನ ಮನೆಗಳೇನೋ ತುಂಬ ಕಡಿಮೆ ಸ್ನೇಹಿತರಲ್ಲಿ, ನಾನೇನೋ ತುಂಬ ಕಡಿಮೆನೇ ನೋಡಿದ ಮನೆಗಳು. ಮತ್ತು ಅಲ್ಲಲ್ಲಲ್ಲಲ್ಲಿ ದಾರಿ ನೋಡಿ, ಮನೆ ಅಲ್ಲೊಂದು ಮನೆ ಇದೆಯಾ, ಮತ್ತು ಈ ಥರ ಫುಲ್ಲು ಬೆಟ್ಟ ಈ ಥರ ನೋಡಿ, ಹಿಂಗೆ ಇರುತ್ತೆ. ಇದಕ್ಕೆ ಈ ಥರ ಇದ್ರಿಗೆ ಮೆಟ್ಲುಗಳು ಇಟ್ಕೊಂಬಿಟ್ಟಿರ್ತಾರೆ ಅವರೇ ಹೋಗೋದಕ್ಕೆ ಬರೋದಕ್ಕೆ. ಇವು ತುಂಬಾ ಚೆನ್ನಾಗಿರ್ತವೆ ಮನೆಗಳು. ನನಗಂತೂ ತುಂಬ ತುಂಬ ತುಂಬಾ ಇಷ್ಟ ನನಗೆ ಈ ಜಾಗ. ಧರ್ಮಸ್ಥಳ ಅಂದರೆ ಎಲ್ಲಿ ತುಂಬ ಅಡಿಕೆ ಮರಗಳು ಇವೆ, ಈ ಮರಗಳೇ ಇರ್ತವೆ ನೋಡಿ. ಈ ಮನೆ ನೋಡಿ, ಒಂಥರ ಡ್ಯುಪ್ಲೆಕ್ಸ್ ಥರ ಮನೆ, ಹೆಂಚಿನ ಮನೆಯೇ ಸಕ್ಕತ್ತಾಗಿದೆ ಅಲ್ಲ. ಆ ಥರ ಮನೆಗಳಲ್ಲಿ ಅವ್ರಿಗೆ ಒಂಥರ, ಅವ್ರದೊಂಥರ ಅದೃಷ್ಟ. ನಾವೆಲ್ಲ ಮೋಲ್ಡ್ ಮನೆಗಳಲ್ಲಿ ಇರ್ತೀವಿ, ಅವರೆಲ್ಲ ಹೆಂಚಿನ ಮನೆಗಳು, ಅದೊಂಥರ ಚೆನ್ನಾಗಿರ್ತವೆ. ಅವ್ರಿಗೂ ಮೇ ಬಿ ನಮ್ಮ ಥರ ಇರಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ, ನಮಗೆ ಅವ್ರ ಥರ ಇರಬೇಕು, ಆ ಥರ ಮನೆಗಳಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ. ನೋಡಿ ಎಲ್ಲಿ ನೋಡಿದ್ರು ಗ್ರೀನರಿ ಗ್ರೀನರಿ ಗ್ರೀನರಿ. ನಾನು ಬಸ್ಸಲ್ಲಿ ಇದೆ ಕೆಲಸ, ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಕತ್ತಲಿತ್ತಲ್ವ, ಸೊ ಹಾಗಾಗಿ ವೀಡಿಯೋ ಮಾಡಿಲ್ಲ. ರಿಟರ್ನ್ ಬರಬೇಕಾದ್ರೆ ಅದ್ರ ಸ್ವಲ್ಪ ವೀಡಿಯೋ ಮಾಡೋಣ ನಿಮಗೆ ತೋರ್ಸೋದಕ್ಕೆ ಅಂತ ವೀಡಿಯೋ ಮಾಡ್ತಿದ್ದೀನಿ. ನೋಡಿ ಎಲ್ಲ ಅಡಿಕೆ ಮರಗಳೇ ಸಣ್ಣಕ್ಕೆ ಯಾವ ಥರ ಉದ್ದಕ್ಕಿದ್ದಾವೆ ಅಂತ, ತುಂಬ ಚೆನ್ನಾಗಿದೆ. ನನಗೆ ನೇಚರ್ ತುಂಬ ಇಷ್ಟ. ನೋಡಿ ಮನೆ, ಇಲ್ಲೊಂದು ಮನೆ ಇದೆ, ಒಂದೇ ಮನೆ. ಇಲ್ಲೊಂದು ಮನೆ ಇದ್ದರೆ ಇನ್ನೆಲ್ಲೋ ಒಂದು ಮನೆ ಇರುತ್ತೆ. ಮತ್ತು ಅಲ್ಲಲ್ಲಲ್ಲಿ ಶಾಪ್ಸು ಒಂಥರ ಸಿಟಿ ಥರ ನೋಡಿ, ಈ ಥರ ಇರುತ್ತೆ. ಇಷ್ಟೇ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಫುಲ್ಲು ಗ್ರೀನರಿ. ಇದು ಇವತ್ತಿನ ವೀಡಿಯೋ, ಇದು ಬಂದು 3-4 ಡೇಸಿನ ವೀಡಿಯೋ. ಇದು ಫ್ರೈಡೇ ಸ್ಯಾಟರ್ಡೇ ಸಂಡೇ, 3 ದಿನದ ವೀಡಿಯೋ ಸ್ನೇಹಿತರೆ. ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನೂ ತುಂಬ ಚೆನ್ನಾಗಿರೋ ವೀಡಿಯೋಸ್ ಬರ್ತವೆ. ಮತ್ತು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.